ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಕರ್ನಾಟಕದ ಮಟ್ಟಿಗಂತೂ ಸದ್ಯಕ್ಕೆ ಮಂದಿರ, ಮಸೀದಿ, ಹಿಜಾಬು, ಶಾಲು, ಜಟ್ಕ, ಹಲಾಲು, ಆಜಾನ್, ಮೈಕು, ಲವ್ ಜಿಹಾದ್, ಶಮ್ಶಾನ್, ಕಬರ್ಸ್ತಾನ್, ತಿನ್ನಲು ಬಿಡಲ್ಲ, ಉಡಲು ಬಿಡಲ್ಲ, ಓದಲು ಬಿಡಲ್ಲ ಮುಂತಾದ ತೀರ ಅನಗತ್ಯ ವಿಷಯಗಳು ಮೂಲೆ ಗುಂಪಾಗಿವೆ. ಅದರ ಬದಲು ಸ್ವತಃ BJPಯವರು ಪ್ರತಿ ಗಳಿಗೆ ಅನ್ನ, ವಿದ್ಯುತ್, ಸಾರಿಗೆ, ಉದ್ಯೋಗ, ಶಿಕ್ಷಣ ಮುಂತಾದ ಮೂಲಭೂತ ಆದ್ಯತೆಗಳ ಬಗ್ಗೆ ಮಾತನಾಡುವಂತಾಗಿದೆ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಯಶಸ್ವಿ. ಜನರು ಗ್ಯಾರಂಟಿಗಳ ಹೆಸರಲ್ಲಿ ಈಗಲಾದರೂ ತಮ್ಮ ಅಗತ್ಯಗಳ ಬಗ್ಗೆ, ತಮ್ಮ ಹಕ್ಕುಗಳ ಬಗ್ಗೆ ಮಾತನಾಡತೊಡಗಿದ್ದಾರೆ. ಅಲ್ಲಿಗೆ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆರೆಯುತ್ತೇವೆಂದು ರಾಹುಲ್ ಗಾಂಧಿ ಕೊಟ್ಟಿರುವ ಮಾತು ಒಂದು ಹಂತಕ್ಕೆ ನಿಜವಾಗುತ್ತಿದೆ. ಸದ್ಯಕ್ಕಂತೂ ರಾಜ್ಯದಲ್ಲಿ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ಓಡಾಡುತ್ತಿದೆ. BJP ಕಾಲದ ನೆಗೆಟಿವ್ ಎನರ್ಜಿಗೆ ಬ್ರೇಕ್ ಇಲ್ಲ. ಇನ್ನು ಇಲ್ಲಿ ದ್ವೇಷ ಬಿಟ್ಟು ಇನ್ನೇನಿಲ್ಲ ಎಂದು ಹತಾಶಗೊಂಡಿದ್ದ ಜನರಿಗೆ ಊಟ, ವಸತಿ, ನೀರು, ವಿದ್ಯುತ್, ಉದ್ಯೋಗದ ಬಗ್ಗೆ ಮಾತನಾಡುತ್ತಿರುವುದು ಒಂಥರ ಎಲ್ಲರಿಗೂ ಖುಷಿ ಕೊಡುತ್ತಿದೆ. ಬಹಳ ಜನರಿಗೆ ಈ ಗ್ಯಾರಂಟಿಗಳು ಚುನಾವಣಾ ವಿಷಯ, ರಾಜಕೀಯ, ಇನ್ನೂ ಕೆಲವರಿಗೆ ಬಿಟ್ಟಿ ಅನಿಸಬಹುದು. ಆದರೆ ಈ 5 ಗ್ಯಾರಂಟಿಗಳಿಗೆ ಅರ್ಹರಾಗಿರುವ, ಅವುಗಳ ಅಗತ್ಯವಿರುವ ಜನರಿಗೆ ಗೊತ್ತು ಅವುಗಳ ಬೆಲೆ ಏನೆಂದು. ಅವರನ್ನು ಹಾಗೂ ಅವರ ಅವಶ್ಯಕತೆಗಳನ್ನು ಹಂಗಿಸದೇ ಇರೋಣ.